ಶಿಕ್ಷಣ ಕ್ಷೇತ್ರಗಳನ್ನು ಆರಂಭಿಸಲು ಸರ್ಕಾರ ಆದೇಶ ಹೊರಡಿಸಿದ ಹಿನ್ನೆಲೆಯಲ್ಲಿ ಶಾಲಾ ಸಂಸ್ಥೆಗಳು ಈಗ ಮುನ್ನೆಚ್ಚರಿಕೆ ಕ್ರಮವಾಗಿ ಶಾಲೆಗಳ ಪ್ರಾರಂಭಕ್ಕೆ ಮುಂದಾಗಿವೆ. ಇನ್ನು ಸರ್ಕಾರ ಶಿಕ್ಷಣ ಇಲಾಖೆಯ ದ್ವಿಮುಖ ನೀತಿ ದಿನದಿಂದ ದಿನಕ್ಕೆ ಬದಲಾಗುವ ಮಾರ್ಗಸೂಚಿಗಳಿಂದ ಹಲವು ಗೊಂದಲಗಳು ಸೃಷ್ಟಿಯಾಗಿವೆ. ಪರಿಣಾಮ ಲೆಕ್ಕಿಸದೆ ಪರಾಮರ್ಶೆಗೊಳಪಡಿಸದೆ ಪ್ರಕಟಿಸುವ ನಿರ್ಧಾರಗಳು ವಿದ್ಯಾರ್ಥಿಗಳು ಪಾಲಕರನ್ನ ಗೊಂದಲಕ್ಕೆ ಸಿಲುಕಿಸಿವೆ. ಆದರೆ ಶಿಕ್ಷಣ ಸಂಸ್ಥೆಗಳು ಅದರಲ್ಲೂ ಖಾಸಗಿ ಶಿಕ್ಷಣ ಸಂಸ್ಥೆಗಳು ಶಾಲಾ ಆರಂಭಕ್ಕೆ ತುದಿಗಾಲಲ್ಲಿ ನಿಂತಿದ್ದು ಎಲ್ಲಾ ಸಿದ್ಧತೆ ಮಾಡಿಕೊಂಡು ಸರ್ಕಾರದ ಆದೇಶಕ್ಕೆ ಕಾದು ಕುಳಿತಿದ್ದಾರೆ. ಕೇಂದ್ರ ಸರ್ಕಾರ ಲಾಕ್ಡೌನ್ ಸಡಿಲಿಕೆ ಹಿನ್ನೆಲೆಯಲ್ಲಿ ಶಾಲೆಗಳನ್ನು ಪುನರಾರಂಭಕ್ಕೆ ಅನುಮತಿ ಕೊಟ್ಟಿರುವಂತಹ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರವು ಶಾಲೆಗಳನ್ನು ಆರಂಭಿಸಬಹುದು ಅನ್ನುವಂತಹ ಒಂದು ಪೂರ್ವಸೂಚನೆಯ ಹಿನ್ನೆಲೆಯಲ್ಲಿ ಈಗಾಗಲೇ ನಾವು ಅನೇಕ ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಂಡಿದ್ದೇವೆ. ಮೊಟ್ಟ ಮೊದಲಾಗಿ ಕಳೆದ ಎರಡು ಮೂರು ದಿನಗಳಿಂದ ಶಾಲೆಯ ಪರಿಸರವನ್ನು ಅತ್ಯಂತ ಸ್ವಚ್ಛಗೊಳಿಸುವಂತಹ ನಿಟ್ಟಿನಲ್ಲಿ ಈಗಾಗಲೇ ಕಾರ್ಯಕ್ರಮವನ್ನು ಆರಂಭ ಮಾಡಿದ್ದೇವೆ. ಜೊತೆಗೆ ಶೌಚಾಲಯಗಳ ಸ್ವಚ್ಛತೆ, ಅಲ್ಲಿ 24 ಗಂಟೆ ನೀರು ಬರುವಂತಹ ಒಂದು ವ್ಯವಸ್ಥೆ, ಅದನ್ನು ದಿನವೂ ಸ್ವಚ್ಛಗೊಳಿಸುವಂತಹ ವ್ಯವಸ್ಥೆ, ಎರಡನೇದು ಶುದ್ಧವಾದಂತಹ ಕುಡಿಯುವ ನೀರಿನ ವ್ಯವಸ್ಥೆಗಾಗಿ ಈಗಾಗಲೇ ಮೂರು ಶಾಲೆಗಳಿಗೆ, ಈ ಆವರಣದಲ್ಲಿರುವಂತಹ ಮೂರು ಶಾಲೆಗಳಿಗೆ ಪ್ರತ್ಯೇಕವಾಗಿ ಕುಡಿಯುವಂತಹ ನೀರಿನ ವ್ಯವಸ್ಥೆಯನ್ನು ಮಾಡಿದ್ದೆ. ಅಂದರೆ ತನ್ನಿಂದ ತಾನೇ ಸ್ವಲ್ಪ ಸಾಮಾಜಿಕ ಅಂತರವನ್ನು ಕಾಯ್ದುಕೊಳ್ಳುವಂತೆ ಆಗ್ತದೆ ಅನ್ನುವಂಥ ದೃಷ್ಟಿಯಿಂದ, ಮತ್ತು ಬಿಸಿ ಊಟ, ಇದು ಅನುದಾನ ಶಿಕ್ಷಣ ಸಂಸ್ಥೆಗಳಿಗೂ ಬಿಸಿ ಊಟವನ್ನು ಕೊಡುತ್ತಿರುವಂತಹ ಹಿನ್ನೆಲೆಯಲ್ಲಿ ಆ ಬಿಸಿ ಊಟವನ್ನು ವಿತರಣೆ ಮಾಡುವಾಗ ಸಾಮಾಜಿಕ ಅಂತರವನ್ನು ಕಾಯ್ಕೊಳ್ಬೇಕು. ವಿದ್ಯಾರ್ಥಿಗಳು ಪರಸ್ಪರ ಆ ಒಂದು ಅಂತರ ಒಂದು ಕಾಯ್ದುಕೊಂಡು ಊಟವನ್ನು ಮಾಡುವಂತಹ ರೀತಿಯಲ್ಲಿ ಅವರು ಈಗಾಗಲೇ ಸ್ಥಳವನ್ನು ಸಹಿತ ನಿಗದಿಗೊಳಿಸುವಂತಹ ಒಂದು ವ್ಯವಸ್ಥೆಯನ್ನು ಮಾಡಿದ್ದೇವೆ. ಜೊತೆಗೆ ವಿದ್ಯಾರ್ಥಿಗಳಿಗೆ ಮುಂಜಾಗ್ರತಾ ಕ್ರಮವಾಗಿ ಡೆಸ್ಕ್ಗೆ ಒಬ್ಬರನ್ನು ಮಾತ್ರ ಕೂಡಿಸುವಂತಹ ವ್ಯವಸ್ಥೆಯನ್ನು ನಾವು ಮಾಡ್ಕೊತಾ ಇದ್ದೇವೆ. ಕೇಳ್ತಾ ಇಲ್ಲ ಅವರು, ಮತ್ತೆ ಒಬ್ಬೊಬ್ಬರ ಕಡೆ ಮೊಬೈಲ್ ಇರ್ತೈತಿ, ಒಂದೊಂದು ಕಡೆ ಮೊಬೈಲ್ ಇರಂಗಿಲ್ಲ, ಮತ್ತೆ ಆ ಥರ ಇದ್ದಾಗ ಅಭ್ಯಾಸ ಮಾಡಂಗಿಲ್ಲ, ಏನಾರ ಒಂದು ನೆಪ ಮಾಡ್ಕೊಂಡ ಏನೂ ಇಲ್ದಂಗೆ ಕೂಡ್ತಾರ, ಮತ್ತೆ ಮಕ್ಕಳಿಗೆ ಮತ್ತೆ ತಾಯಂದ್ರಿಗೆ ಜಗಳ ಆಗ್ತೈತಲ್ಲಿ. ಮತ್ತೆ ನಾ ಏನಂತೇನಂದ್ರೆ ಶಾಲೆ ಇರೋದು ಒಳ್ಳೇದು ಅನ್ನೋದು. ಮಕ್ಕಳು ಹಾಗೂ ಪೋಷಕರು ಕೂಡ ಶಾಲೆ ಆರಂಭಕ್ಕೆ ಕಾತರರಾಗಿದ್ದಾರೆ. ಆನ್ಲೈನ್ ಶಿಕ್ಷಣ ತಲೆಗೆ ಹತ್ತದ ಕಾರಣದಿಂದ ಶಾಲೆ ಆರಂಭವಾಗುವುದೇ ಸೂಕ್ತ ಎಂದು ಮಕ್ಕಳು ಹಾಗೂ ಪೋಷಕರು ಅಭಿಪ್ರಾಯ ವ್ಯಕ್ತಪಡಿಸುತ್ತಿದ್ದಾರೆ. ಎಲ್ಲ ಸ್ಕೂಲ್ ಎಲ್ಲ ಚಾಲೂ ಆಗಲು, ಮತ್ತು ಆನ್ಲೈನ್ ಕ್ಲಾಸಸ್ ಎಲ್ಲ ನಡೀತಿದ್ದಾವೆ, ಆದರೆ ಸರ್ವರ್ ನೆಟ್ ಇಲ್ಲ, ಮತ್ತು ಕಣ್ಣು ಮಬ್ಬಾಗ್ತಾ ಇದ್ದಾವೆ, ಮತ್ತು ನಮ್ಗೆ ತಿಳಿವಲ್ತು ಕ್ಲಾಸ್ ಎಲ್ಲ ಸ್ಕೂಲ್ ಶುರು ಆಗಬೇಕಾಯ್ತು, ಆದರೆ ಆಗಿಲ್ಲ, ಸ್ಕೂಲ್ ಆಗ್ತಾ ಶುರು ಆಗ್ತಾ ಇದೆ. ಸದ್ಯ ಸೋಂಕಿನ ಸವಾಲು ಮೀರಿ ಪ್ರಸಕ್ತ ಸಾಲಿನ ಶೈಕ್ಷಣಿಕ ಚಟುವಟಿಕೆಯನ್ನು ವ್ಯತ್ಯಯವಾಗದಂತೆ ಆರಂಭಿಸುವ ಪೂರ್ಣಗೊಳಿಸುವ ಕುರಿತು ಸಂಬಂಧಿಸಿದ ಎಲ್ಲ ಭಿನ್ನಾಭಿಪ್ರಾಯ ಬದಿಗೊತ್ತಿ ಏಕಚಿತ್ತದಿಂದ ಚಿಂತಿಸಿ ಸಮರ್ಪಕ ನ್ಯಾಯಯುತ ಮಾರ್ಗ ಕಂಡುಕೊಳ್ಳಬೇಕಾದದ್ದು ಅವಶ್ಯಕತೆಯಾಗಿದೆ. ಬಿಗ್ ಟಿವಿ ನ್ಯೂಸ್, ಹುಬ್ಬಳ್ಳಿ.